ಒಬ್ಬ ಹುಡುಗಿನ ನನ್ನ ಮಾತಾಡಿಸೋದಕ್ಕೆ ನೀನು ಎಷ್ಟೆಲ್ಲ ಆಡ್ತೀಯಾ? ಕಾಲೇಜ್ನಲ್ಲಿರೋ ಒಂದು 10 ಹುಡುಗಿಯರನ್ನ ನನ್ನ ಮಾತಾಡಿಸಿದ್ರು ಅಂದರೆ ನನ್ನ ಏನು ಗತಿ? ಯಾಕೋ ಈ ಮನೆ ಖಾಲಿ ಮಾಡೋದೆ ವಾಸಿ ಅಂತ ಅನ್ಸುತ್ತೆ. ಹೋಗಿ ಹೋಗಿ ಹೋದ್ಮೇಲೆ ಗೊತ್ತಾಗುತ್ತೆ ಈ ಸರಳ ನಿಮ್ಮನ್ನೆಷ್ಟು ಪ್ರೀತಿಸ್ತಿದ್ಲು ಅಂತ. ಅಂದರೆ ನೀನು ನನ್ನನ್ನು ಪ್ರೀತಿಸ್ತೀಯಾ ಅಂತಾಯ್ತು, ಅದು ಇಷ್ಟು ಬೇಗ? ಅಯ್ಯೋ ಪೆದ್ದೆ, ಮೊದಲೇ ಇದನ್ನು ಹೇಳಬಾರ್ದಾ? ಎಲ್ಲ ಗೊತ್ತಾಗುತ್ತೆ, ಆದರೆ ಇದು ಮಾತ್ರ ಗೊತ್ತಾಗಲ್ವೇನೋ. ಈಗೆಲ್ಲ ಗೊತ್ತಾಯ್ತು ಯಾಕೆ ನಿನ್ನ ಮನೆಗೆ ಕರ್ಕೊಂಡು ಬಂದೆ, ಯಾಕೆ ಇಷ್ಟೆಲ್ಲ ಉಪಚಾರ ಮಾಡ್ತಿದ್ದೀಯಾ ಅಂತ. ಈಗ ನೇರವಾಗಿ ಹೇಳಿ, ನನ್ನ ಪ್ರೀತಿ ನಿಮಗೆ ಬೇಕೋ ಬೇಡವೋ? ಪ್ರೀತಿನ ಬೇಡ ಅನ್ನೋನು ಗಂಡಸ. ನಿನ್ನಂಥ ಸುಂದರಿ ಏಕಾಂಗಿಯಾಗಿ ಬಂದು ಲೋಟದಲ್ಲಿ ಹಾಲು ತಂದು ಎದುರುಗಡೆ ನಿಂತು ನನ್ನ ಪ್ರೀತಿ ಬೇಕಾ ಬೇಡವಾ ಅಂತಂದರೆ ಯಾವ ಬಂಡೆತನ ಬೇಡ ಅನ್ನತ್ತೆ. ಅದು ಸರಿ, ಇದೇ ಫಸ್ಟಾ? ಅಂದರೆ ಅಂದರೆ ಈ ಥರ ಒಬ್ಬ ಹುಡುಗನ ಪ್ರೀತಿ ಕೇಳಿಕೊಂಡು ಅವನ ರೂಮಿಗೆ ಹೋಗೋದು ಫಸ್ಟ್ ಟೈಮಾ ಅಂತ. ಅರೆ ರಾಜ, ಭೂಷಣ್, ಏನು ನೀನಿಲ್ಲಿ ನಮ್ಮ ಮನೆಯಲ್ಲಿ? ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಮನೆಗೆ ಬಂದು ಹೇಗೆ ಝಂಡ ಹೊಡೆದಿದ್ದೀನಿ ನೋಡು. ಹೌದಪ್ಪ, ಗೆದ್ಲುಳ ಹುತ್ತ ಕಟ್ಟುತ್ತೆ, ಹಾವು ಬಂದು ಸೇರ್ಕೊಳ್ಳುತ್ತೆ, ಏನ್ ಮಾಡೋಕ್ಕಾಗತ್ತೆ? ಸ್ವಂತ ಮನೆ ಇದೆ ಅನ್ನೋ ಸೊಕ್ಕಿನಲ್ಲಿ ಬಾಡಿಗೆದಾರನ್ನ ಹಾವಿನ ಜೊತೆ ಹೋಲಿಸ್ತೇನೋ? ಇದಕ್ಕಿದಾಗೆ ನನಗೆ ಇವರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಾನು ಇನ್ನೇನು ಮಾಡಲಿ? ಛತ್ರಿ ನನ್ನ ಮಗ್ರೆ, ಕಾಲೇಜ್ನಲ್ಲಿ ನೀನು ಆಡ್ತಿದ್ದ ಆಟ ನೋಡಿದ್ರೆ ನೀನು ಪಾಸೆ ಆಗಲ್ಲ ಅನ್ಕೊಂಡಿದ್ದೆ. ಪಾಸು ಮಾಡಿ ನೌಕರಿ ಬಿಡಿಸಿದ್ಯಾ? ಓ ಅಣ್ಣ, ಬರೀ ನೌಕರಿ ಅಲ್ಲ ಅಣ್ಣ, ಮೇಷ್ಟ್ರು ಕೆಲಸ. ಅದು ಕಾಲೇಜಲ್ಲಿ ಮೇಷ್ಟ್ರು, ಅದರಲ್ಲೂ ಕನ್ನಡ ಮೇಷ್ಟ್ರು. ಅಪ್ಪ ಲೋ, ಕಾಲೇಜ್ನಲ್ಲಿದ್ದಾಗ ನಿನ್ ಕಾಗುಣ್ತಾನೆ ಬರ್ತಿರ್ಲಿಲ್ಲ, ಅದು ಹೇಗೋ ಕನ್ನಡ ಮೇಷ್ಟ್ರ ಅದೇ. ನೀನು ಗೆರೆ ಎಳೆಯೋಕ್ ಬಾರ್ದೆ ಇದ್ರು ಎಂಜಿನಿಯರ್ ಆದ್ಯಲ್ಲ ಹಾಗೆ. ಭೂಷಣ್, ಈಗ ಬರ್ತಿದ್ಯಾ? ಈಗಷ್ಟೇ. ಇದೇನು ಬರ್ತಿದ್ದಾಗೆ ಸ್ನೇಹಿತರಿಬ್ರು ಬುರುಳೆ ಬಿಡಕ್ ಶುರು ಮಾಡ್ಬಿಟ್ರ? ಏನಣ್ಣ, ಈ ಸರಿ ಒಬ್ನೇ ಬಂದಿದ್ಯಲ್ಲ, ಅದಕ್ಕೆ ನಾ ಕರ್ಕೊಂಡ್ ಬರ್ಲಿಲ್ಲ? ಅವಳದ್ದು ಮಾಮೂಲಿ ಗೋಳು, ಯಾವಾಗ ಕೇಳಿದ್ರು ರಜೆ ಇಲ್ಲ ರಜೆ ಇಲ್ಲ. ಈ ದುಡಿಯೋ ಹುಡುಗಿಯರ್ನ ಮಾತ್ರ ಕಟ್ಕೋಬಾರ್ದು. ಎಲ್ಲ ಬರೀ ನಾಟಕ, ನೀನೇ ತಾನೇ ಅಪ್ಪನಿಗೂ ನನಗೂ ಹೇಳಿದೆ ಮೆಚ್ಚಿನ ಮದುವೆ ಆಗಿದ್ದು. ಭೂಷಣ್, ನನಗೆ ಕ್ಲಾಸ್ ಲೇಟ್ ಆಯ್ತು, ಸಂಜೆ ಸಿಗ್ತೀನಿ. ನಾನು ಬರ್ತೀನಿ ಅಣ್ಣ, ನನಗೂ ಕಾಲೇಜಿಗೆ ಟೈಮ್ ಆಯ್ತು, ನಾನು ಬರ್ತೀನಿ ಅಪ್ಪ ಬರ್ತೀನಿ. ಭೂಷಣ್, ಪ್ರಯಾಣದಿಂದ ಆಯಾಸ ಆಗಿರ್ಬೋದು, ಒಳಗೋಗಿ ಸ್ನಾನ ಊಟ ಮಾಡಿ ರೆಸ್ಟ್ ತಗೋ. ಲೈಟ್ ಬಿಲ್ ಕಟ್ಟಕ್ಕೆ ಇವತ್ತೇ ಲಾಸ್ಟ್ ಡೇಟು, ಕಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಇದೇನು ಇದ್ದಕ್ಕಿದ್ದಾಗೆ ಪ್ರಯಾಣ? ನಮ್ಮ ತಂದೆಯವರಿಗೆ ತುಂಬಾ ಸೀರಿಯಸ್ ಆಗಿದೆ ಅಂತ ಕಾಲೇಜಿಗೆ ಫೋನ್ ಬಂದಿತ್ತಂತೆ, ನಾನು ಸ್ವಲ್ಪ ಹೋಗಿ ನೋಡ್ಕೊಂಡು ಬರ್ತೇನೆ. ಹಾಗೆ ಮಾಡು. ಹಾಗಾದ್ರೆ ನಾನು ಬರ್ತೀನಿ, ನಾನು ನಿಮ್ಮ ಮನೆಯವ್ರನ್ನೆಲ್ಲ ನೋಡ್ದಾಗತ್ತೆ. ಅಪ್ಪ ನಾನು ಹೋಗ್ಲಪ್ಪ. ಬೇಡ, ಇಂಥ ಸಮಯದಲ್ಲೆಲ್ಲ ನಾನು ಕರ್ಕೊಂಡು ಹೋಗೋದಿಲ್ಲ, ಎಲ್ಲ ಸರಿ ಇದ್ದಾಗ ಕರ್ಕೊಂಡು ಹೋಗ್ತೀನಿ. ಹೌದಮ್ಮ, ಈಗ ನೀನು ಹೋಗಿ ಏನ್ ಪ್ರಯೋಜನ, ನೀವು ಹೋಗಿ ಬೇಗ ಬನ್ನಿ, ಯಾವ್ದಕ್ಕೂ ಬೇಗ ನನಗೊಂದು ಫೋನ್ ಮಾಡಿ. ಭೂಷಣ್, ನಾನು ಹೋಗಿ ಬರ್ತೇನಪ್ಪ. ನೋಡಿ ಬೇಗ ಬಂದ್ಬಿಡಿ. ಬರ್ತೀನಿ ಬರ್ತೀನಿ.